ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿದೆ ಕಂಟೆಂಟ್ ಅಲ್ಲಿ. ಅದರಲ್ಲಿ ಆ ಫ್ರೆಂಡ್ಶಿಪ್ ರಾಣಿ ಸರ್, ರಘು ಸರ್, ರವಿಶಂಕರ್ ಅವ್ರ ಮೂರು ಜನ ಬಾಲ್ಯದಿಂದ ಶುರು ಆಗುತ್ತೆ. ಬಾಲ್ಯದಿಂದ 1960s 80s ಅಟ್ ಪ್ರೆಸೆಂಟ್ ಇಲ್ಲಿವರೆಗೂ ಆಗುತ್ತೆ. ಯಾಕಂದ್ರೆ ಈಗ ನೋಡಿ ಎಷ್ಟು ಫ್ರೆಂಡ್ ಸರ್ಕಲ್, ಕಾಲೇಜ್ ಅಂದರೆ ಕಾಲೇಜ್ ಮೇಟು, ಕ್ಲಾಸ್ಮೇಟು, ಕೊಲೀಗು, ನಮ್ಮ ಯಾವುದೋ ನಮ್ಮ ಜಾಬಲ್ಲಿರೋಂಥ ಫ್ರೆಂಡ್ಸು, ಇಲ್ಲ ನೈಬರ್, ಈ ಥರ ಎಷ್ಟೇ ಜನ ಫ್ರೆಂಡ್ಸ್ ಇರ್ಬೋದು. ಆದರೆ ಚೈಲ್ಡ್ಹುಡ್ ಫ್ರೆಂಡ್ಗಿರೋ ಒಂದು ಖುಷಿ, ಆ ಬಾಂಧವ್ಯ ಸಿಗಲ್ಲ. ಇವತ್ತು ಚೈಲ್ಡ್ಹುಡ್ ಫ್ರೆಂಡ್ಸ್ ಸಿಕ್ಕಿದ್ರೆ ಅದ್ರ ಮಜಾ ಬೇರೆ, ಆದರೆ ಅಲ್ಲಿ ಓಪನ್ ಆಗೋದು ಬೇರೆ. ಚೈಲ್ಡ್ಹುಡ್ ಫ್ರೆಂಡ್ಸ್ಗಳ ಹತ್ರ ಅವರೆಲ್ಲೋ ಇರ್ತಾರೆ ಅಪ್ರೂಪಕ್ಕೆ ಸಿಕ್ಕಿದ್ರು. ಸೊ ಆದರೆ ಇವ್ರು ಹಂಗಲ್ಲ, ಇವ್ರು ಕಂಟಿನ್ಯೂ ಜೊತೆಲೇ ಇರ್ತಾರೆ. ಮತ್ತೆ ಮಧ್ಯದಲ್ಲಿ ಬ್ರೇಕಪ್ ಇದೆ, ಅದು ಆ್ಯಸ್ ಯೂಶ್ವಲ್ ಅಂತ ನನ್ನ ಲೈಫ್ ಸೈಕಲ್ ಇರುತ್ತೆ. ಬಾಲ್ಯ, ಪ್ರಾಯ, ಮುಪ್ಪು ಅಂತ ಅಷ್ಟನ್ನು ಸೇರಿಸಿ ಒಂದು ಲೈಫ್ ಸೈಕಲ್ನ ಒಂದು 2 ಅವರ್ಸಲ್ಲಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ, ಎಷ್ಟು ಹ್ಯೂಮರ್ ಆಗಿ, ಎಷ್ಟು ಎಮೋಷ್ನಲ್ ಆಗಿ ಹೇಳೋಕ್ಕೆ ಸಾಧ್ಯ, ಅದು ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟಿದ್ದೀವಿ ಇಡೀ ತಂಡ. ಅದಕ್ಕೆ ಅದ್ಭುತವಾಗಿ ಅಭಿನಯಿಸಿದ್ದಾರೆ ರಘು ಸರ್ ಆಗಿರ್ಬೋದು, ನಾಣಿಯವರಾಗಿರ್ಬೋದು, ಚಿಕ್ಕಣ್ಣ, ತಿಲಕರು, ಪ್ರತಿಯೊಬ್ಬರು, ವಿನಯ್, ರವಿಶಂಕರ್ ಅವರು, ಶೋಭರಾಜ್ ಅವರು ಎಕ್ಸ್ಪೆಷಲಿ, ಅವರು ಹಿಂದೆ ನಾನು ನೋಡಿರೋಂಗೆ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಅವ್ರನ್ನ ನೋಡ್ಕೊಂಬತ್ತೀನಿ ತೆರೆ ಮೇಲೆ. ಆದರೆ ಈ ಥರ ಈ ಸಿನಿಮಾದೊಂದು ಪಾತ್ರ ನಾನೆಲ್ಲೂ ನೋಡಿಲ್ಲ. ಅವರು ಈ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾದ ಪಾತ್ರ ಮಾಡಿದ್ದಾರೆ, ಅದು ನಿಮಗೂ ಸರ್ಪ್ರೈಸ್ ಎಲಿಮೆಂಟ್ ಅನಿಸುತ್ತೆ. ನನಗೆ ಎಕ್ಸ್ಪೆಷಲಿ ಎಲ್ಲ ಪಾತ್ರಗಳು ಇಷ್ಟ, ಅದರಲ್ಲಿ ರಂಗಪ್ಪ ಪಾತ್ರ ನನಗೆ ತುಂಬ ಕಾಡೋಂಥ ಪಾತ್ರ. ಅದು ಇಡೀ ಸಿನಿಮಾ ನೋಡಿದಾಗಲೂ ಆ ಪಾತ್ರ ತುಂಬ ಕಾಡುತ್ತೆ. ಅದು ನನಗೆ ಇವತ್ತೂ ನೀವು ಪಾತ್ರದಿಂದ ಆಚೆ ಬಂದಿದ್ರಲ್ಲೋ ಗೊತ್ತಿಲ್ಲ ಸರ್, ನಾನು ಆ ಪಾತ್ರದಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ, ನಾ ಪಾತ್ರದಿಂದ ಆಚೆ ಬರೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಆಮೇಲೆ ತಿಲಕ್ ಅವ್ರ ಪಾತ್ರನೂ ತುಂಬ ಚೆನ್ನಾಗಿದೆ. ಅದು ಒಂದು ಆನ್ ಸ್ಕ್ರೀನ್ ಒಂದು ಕತೆ ಹೋದ್ರೆ ಆಫ್ ಸ್ಕ್ರೀನ್ ಒಂದು ಕತೆ ಹೋಗ್ತಾ ಇರುತ್ತೆ. ಅದು ಫುಲ್ ಇಂಟ್ರೆಸ್ಟಿಂಗ್, ಅದು ಇನ್ವೆಸ್ಟಿಗೇಷನ್ನೇ ನಡೀತಾ ಇರುತ್ತೆ. ಏನೋ ಒಂದು ಮರ್ಡರ್ ಇದು, ಮತ್ತು ಇಲ್ಲಿ ಯಾರು ಕಾಣೆ ಆಗಿದ್ದಾರೆ, ಕಾಣೆ ಆಗಿರೋರು ಇವರು ಸರಿ, ಇವ್ರು ನೋಡ್ಕೊಂಡು ಹೋಗೋದು ಎಲ್ಲಿ ಎಲ್ಲೆಲ್ಲಿಗೆ ಎಲ್ಲೆಲ್ಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಕಾಣೆ ಆಗಿರೋರು ಸಿಗ್ತಾರೆ, ಸಿಕ್ಕಿದ ಮೇಲೆ ಗೊತ್ತಾಗುತ್ತಪ್ಪ ನಾವು ಎಲ್ಲೂ ಕಾಣೆ ಆಗಿಲ್ಲಪ್ಪ, ಈ ವಯಸ್ಸಾದ ಈ ವಯಸ್ಸವರೆಲ್ಲ ಇಲ್ಲೇ ಇದ್ದೀವಿ, ಕಾಣೆ ಆಗಿರೋದು ಏನಂಗಾದ್ರೆ. ನೀವೆಲ್ಲರೂ ಸಿನಿಮಾ ನೋಡಿದ್ರೆ ನೀವೆಲ್ಲರೂ ಸಪೋರ್ಟ್ ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ, ಅದು ಖಂಡಿತ ಸತ್ಯ. ನಾನು ಸ್ಕ್ರೀನಿಗೆ ಬರೋವರೆಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸ್ಕ್ರೀನಿಗೆ ಬಂದಮೇಲೆ ನಾನು ಕೇಳೋದು, ಯಾಕಂದ್ರೆ ನೀವೆಲ್ಲರಿಗೂ ಶೋ ಆಗ್ತೀನಲ್ಲ, ಅದ್ರ ಮುಂದಕ್ಕೆ ವಾಲಂಟಿಯರ್ ಆಗಿ ನೀವುಗಳೇ ಮಾಡ್ತೀರ. ಯಾಕಂದ್ರೆ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು, ಇದ್ರ ಪೊಟೆನ್ಷಿಯಲ್ ಏನು, ಇದನ್ನು ತಲುಪಬೇಕು, ಜನ ನೋಡಬೇಕು ಅಂತ. ಯಾಕಂದ್ರೆ ಸಿನಿಮಾ ಅಲ್ಲ, ಇದು ಒಂದು ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರಿಗೂ. ಅವರು ಬಾಲ್ಯ ಎಲ್ಲ, ಆಮೇಲೆ ಬಾಲ್ಯ ಅಂತ ತಕ್ಷಣ ಒಂದು 60s ಅಂದರೆ ಆಗಿನ ಕಾಲದ ಏನು ಬ್ಯಾಕ್ ಡ್ರಾಪು, ಆಗಿನ ಕಾಲದ ಪ್ರಾಪರ್ಟೀಸ್, ಆಗಿನ ಕಾಲದ ವಾಚ್, 80s ಬಂದರೆ HMT ಎಲ್ಲದ ಆ ಥರ ಪ್ರಾಪರ್ಟೀಸ್ ಪ್ರತಿಯೊಂದು ವರ್ಕ್ ಮಾಡೇ ಶೂಟ್ ಮಾಡಿರೋದು. ವೆಹಿಕಲ್ಸ್ ಆಗಿರ್ಬೋದು, ಒಂದು ಚಿಕ್ಕ ಚಿಕ್ಕ ಕಾಯಿನ್ಸು, ನೋಟ್ಸು, ಅವಾಗ ಬೋಟಿ ತಿಂತಿದ್ದು ಬಯೋಸ್ಕೋಪ್ ನೋಡಿ, ಎಲ್ಲ ಆಗಿನ ಕಾಲದ, ಅದಕ್ಕೆ ತುಂಬ ಹೋಮ್ವರ್ಕ್ ಹಿಡಿತು. ಅಂದರೆ ವಿಷುವಲಿನೂ ಹಂಗೆ ಇದೆ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನಾನು ಮೋಸ್ಟ್ಲಿ ಹಿಂದೆ ಸಿನಿಮಾಗಳು ಮಾಡೋಕ್ಕೆ ಕೆಲವು ಕಡೆ ಕಾಂಪ್ರಮೈಸ್ ಆಗಿರೋದಿದೆ, ಅಂದರೆ ಮೇಕಿಂಗಿಗೆ ಕತೆಗೆ ಅಂತ ಅಲ್ಲ. ಈಗ ಪ್ರೊಡ್ಯೂಸರು ಈ ಡೇನಲ್ಲಿ ಮುಗಿದ್ಬಿಡ್ಬೇಕು, ಇಷ್ಟರಲ್ಲಿ ಮುಗಿದ್ಬಿಡ್ಬೇಕು, ಇಲ್ಲ 3 ಸೀನ್ ಹಾಕ್ಕೊಂಬಿಡಿ ಆ ಥರ. ಇಲ್ಲೇನಾಯಿತು, ನಾವೇ ನಮ್ಮ ಸ್ನೇಹಿತರೆಲ್ಲ ಪ್ರೊಡಕ್ಷನ್ ಆಗಿರೋದ್ರಿಂದ ನಮ್ಗೆ ಇದಿಲ್ಲ ಅಂದರೆ ನಾಳೆ ಮಾಡೋಣ, ಬ್ಯಾಡ್ ಲೈಟ ನಾಳೆ ಮಾಡೋಣ ಅಂತ. ಆ ಥರ ಡೇ ಆ್ಯಂಡ್ ನೈಟ್ ಮಾಡಿದ ಬ್ಯಾಂಕಲ್ಲಿ ಮಾತ್ರ. ಪಾಪ ಎಲ್ಲರೂ ಸಿನಿಮಾ ನೋಡಿದ್ರು, ಮೊನ್ನೆ ಎಲ್ಲ ಒಂದು 10 ಜನ ಸಿನಿಮಾ ನೋಡ್ತಿದ್ರು ಸರ್, ನೋಡಿದ್ರಲ್ಲ ಏನು ಸರ್ ಎಲ್ಲರೂ ಹಿಂಗೆ ಎಂಜಾಯ್ ಮಾಡೋರೆ, ನಮ್ಮನ್ನು ಕರ್ಕೊಂಡು ಹೋಗಿಲ್ವಲ್ಲ ನೀವು ಅಂತ. ನೀವು ಬಂದು ನೋಡಬೇಕಿತ್ತು ಅಂದರೆ ನಾನು ಸಿನಿಮಾ ನೋಡಿದಾಗ ನಿಮ್ಗೆಲ್ಲ ಅನ್ಸೋದು ಏನು ಎಂಜಾಯ್ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ನಾನು ಡೇ ಆ್ಯಂಡ್ ನೈಟ್ ಶೂಟ್ ಮಾಡಿದ್ದೀನಿ, ಕಾಲ್ಶೀಟ್ ಲೆಕ್ಕನೇ ಇಲ್ಲ. ಯಾಕಂದ್ರೆ ಫಾರಿನ್ ಕಂಟ್ರಿ 50% ಆಫ್ ದ ಮೂವಿ ನಾವು ಥೈಲ್ಯಾಂಡಲ್ಲಿ ಶೂಟ್ ಮಾಡಿರೋದು, ಇನ್ನು ಮಿಕ್ಕಿದ 50% ಇಲ್ಲಿ ಕರ್ನಾಟಕದಲ್ಲಿ ಮಾಡಿದ್ವಿ. ಆ 50% ನನಗೇನಾಗ್ತಿತ್ತು, ಇಲ್ಲಿ ಕಾಲ್ಶೀಟ್ ಇತ್ತು 6 o'clock ಬ್ಯಾಕಪ್ಪು, ಅಲ್ಲಿಲ್ಲ. ಯಾಕಂದ್ರೆ ಫಾರಿನ್ ಈವ್ನಿಂಗ್ ಆದರೆ ಒಂದು ಕಲರ್ ಚೇಂಜ್ ಆಗುತ್ತೆ, ನೈಟ್ ಆಗ್ತಾ ಆಗ್ತಾ ಅಲ್ಲಿ ಲೈಟಿಂಗು, ಅಲ್ಲಿ ಬಿಲ್ಡಿಂಗ್ ಬೇರೆ ಇರುತ್ತೆ. ಸೊ ನಾನು ಥೈಲ್ಯಾಂಡ್ ಅಂತ ಜಾಗದಲ್ಲಿ ರಿಲ್ಯಾಕ್ಸ್ ಆಗೋಕ್ಕೂ ಬಿಡದೆ, ಒಂದು ಚಿಕ್ಕ ಫುಟ್ ಮಸಾಜ್ ಮಾಡಿಸ್ಕೊಳ್ಳೋಕ್ಕೂ ಬಿಡದೆ ನಾನು ಓಡಾಡ್ತಿದ್ದೀನಿ. ಅವಾಗ ಅವಾಗ ರವಿಶಂಕರ್ ಅವ್ರು ಕೋಪ ಮಾಡ್ಕೊಂಡಿರೋದು ಉಂಟು ನಮ್ಮೆಲ್ಲ, ಇವನೇನಪ್ಪ ಎಷ್ಟು ಮಾಡ್ತಾನೆ ಮುಗಿಸೋದೇ ಇಲ್ಲ. ಆಮೇಲೆ ಸೀನ್ ನೋಡಿದ್ಮೇಲೆ ಖುಷಿಯಾಗವರು, ಇಲ್ಲ ಇಲ್ಲ ಒಂದೊಂದ್ಸಲಿ ಬೇಜಾರಾಗುತ್ತೆ, ನಾವೇನೋ ಹುಡುಗರಲ್ಲಪ್ಪ ಅಂತ ಅವ್ರಿಗೆ ಅಂದ್ರೆ ಆಮೇಲೆ ಗೊತ್ತಾಯ್ತು ಎಷ್ಟು ಪಾತ್ರದಲ್ಲಿ ಇನ್ವಾಲ್ವ್ ಆಗೋರು.